ಒಂದು ಅಡವಿಯಲ್ಲಿ ತರತರದ ಪಕ್ಷಿಗಳು ಬಾಳ್ತಾ ಇದ್ದವು. ಅದರಲ್ಲಿ ಟೋನಿ ಗುಬ್ಬಚ್ಚಿ ತನಗಿಂತ ಯಾರೂ ಅಂಧಗತಿ ಇಲ್ಲ ಅಂತ ತುಂಬಾ ಅಹಂಕಾರದಿಂದಾನೇ ಬಾಳ್ತಾ ಇತ್ತು. ಅದೇ ಅಡವಿಯಲ್ಲಿರುವ ಲೂಸಿ ಪಾರಿವಾಳ ಎಲ್ಲರ ಹತ್ತಿರ ಬುದ್ಧಿವಂತಿಕೆಯಿಂದ ಮಾತಾಡ್ತಿತ್ತು. ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಅಲ್ಲಿಗೆ ಹೋಗಿ ಅವಳಿಂದಾದ ಸಹಾಯನ ಅವರಿಗೆ ಮಾಡ್ಬಿಟ್ಟು ಬರ್ತಿದ್ಲು. ಒಂದಿನ ಮನೆಯಲ್ಲಿ ಕನ್ನಡಿ ಮುಂದ್ಗಡೆ ಕೂತ್ಕೊಂಡು ಮೇಕಪ್ ಹಾಕೊಳ್ತಾ ಇದ್ದ ಟೋನಿ ಗುಬ್ಬಚ್ಚಿ ಅದರ ಮನಸ್ಸಲ್ಲಿ ಹೀಗೆ ಅಂದ್ಕೊಳ್ತು. ಅಯ್ಯೋ, ಬೇಸಿಗೆ ಕಾಲ ಶುರುವಾಗಿದೆ, ಇನ್ನು ಹೊರಗಡೆ ಬಿಸಿಲಲ್ಲಿ ಹೋಗೋದನ್ನ ನಾನು ಹೇಗಾದ್ರೂ ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ನನ್ನ ಅಂದ ವೇಸ್ಟ್ ಆಗುತ್ತೆ. ನನ್ನ ಅಂದಕ್ಕೆ ಇಲ್ಲಿ ಸುಮಾರು ಜನ ಫ್ಯಾನ್ಸ್ ಬೇರೆ ಇದ್ದಾರೆ. ನನ್ನ ಅಂದ ಏನಾದ್ರೂ ಸ್ವಲ್ಪ ಕೆಟ್ಟದ್ರೆ ಅವ್ರ ಗತಿ ಏನಾಗೋದು? ಅದಕ್ಕೆ ನಾನು ಹೇಗಾದ್ರೂ ನನ್ನ ಅಂದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಹಾಗಂತ ಹೇಳಿತು ಟೋನಿ ಗುಬ್ಬಚ್ಚಿ. ಸ್ವಲ್ಪ ಸಮಯದಲ್ಲಿ ಸೂರ್ಯನ ಪ್ರಭಾವ ಕಡಿಮೆಯಾದ ಮೇಲೆ ಹೊರಗಡೆ ಬಂತು ಟೋನಿ ಗುಬ್ಬಚ್ಚಿ. ಟೋನಿ ಗುಬ್ಬಚ್ಚಿ ಹೋಗುವ ದಾರಿಯಲ್ಲಿ ಲೂಸಿ ಪಾರಿವಾಳ ಚೋಟಿಗಿಳಿ ಮಾತಾಡ್ತಿದ್ರು. ಆವಾಗ ಆ ಕಡೆ ಬಂದ ಟೋನಿನ ನೋಡಿ ಲೂಸಿ ಪಾರಿವಾಳ ಹೀಗೆ ಹೇಳಿದ್ಲು. ಏನಮ್ಮ ಟೋನಿ, ಎರಡು ದಿನದಿಂದ ನಿನ್ನ ಹೊರಗಡೆ ಕಾಣಿಸ್ಲೇ ಇಲ್ಲ. ಎರಡು ದಿನ ಆಯ್ತಲ್ಲ ಕಾಣೆಯಾಗಿದ್ದಾಳೆ ಅಂತ ನ್ಯೂಸ್ ಪೇಪರಲ್ಲಿ ಹಾಕೋಣ ಅಂತ ಅನ್ಕೊಂಡಿದ್ದೆ ಹಾಗಂತ ತಮಾಷೆಯಾಗಿ ಹೇಳಿದ್ಲು. ಅಷ್ಟು ಗೇಲಿ ಯಾಕೆ ಮಾಡ್ತೀರಾ? ಬೇಸಿಗೆ ಕಾಲ ಬಂದಿದೆ ಅಲ್ವಾ, ಬಿಸಿಲಲ್ಲಿ ತಿರುಗೋದು ಬೇಡ ಅಂತ ಮನೇಲಿದ್ದೆ ಹಾಗಂತ ಹೇಳಿದ್ಲು. ಅದೆಲ್ಲ ಸರಿ, ಹೇಗೂ ಹೋಲಿ ಹಬ್ಬ ಬರ್ತಿದೆ ಅಲ್ವಾ, ಬಣ್ಣಗಳನ್ನ ರೆಡಿ ಮಾಡು, ಹೇಗೂ ಅದೆಲ್ಲ ನಮಗ್ ಬೇಕಾಗುತ್ತಲ್ವಾ ಹಾಗಂತ ಹೇಳಿದ್ಲು. ಏನ್ ಹೋಲಿನೋ ಏನೋ, ಬಣ್ಣದಲ್ಲಿ ಕೆಮಿಕಲ್ ಮಿಕ್ಸ್ ಮಾಡ್ತಿದಾರಂತೆ, ಅದನ್ನ ಹಾಕಿದ್ರೆ ಸ್ಕಿನ್ಗೆ ಏನಾದ್ರೂ ಆದ್ರೆ ಏನ್ ಮಾಡೋದು ಹಾಗಂತ ಹೇಳಿದ್ಲು. ಅಬ್ಬೋ, ಇದಕ್ಕೇನು ಕಡಿಮೆ ಇಲ್ಲ, ಅಷ್ಟು ಬಣ್ಣ ಹಾಕಿದ್ರೆ ಕೆಟ್ಟೋಗತರ ಸೆನ್ಸಿಟಿವ್ ಸ್ಕಿನ್ ನಾನಿದ್ದು, ಏನಿಲ್ಲ ಹೋಲಿಗೆ ಏರ್ಪಾಡುಗಳನ್ನ ನೋಡ್ಕೋ ಹಾಗಂತ ಹೇಳಿದ್ಲು. ಹೋಲಿ ಹಬ್ಬನೂ ಬಂತು. ಲೂಸಿ ಪಾರಿವಾಳ ಅದರ ಹತ್ತಿರ ಇದ್ದ ಒಂದು ವಾಟರ್ ಗನ್ನಲ್ಲಿ ಅದರ ಹತ್ರ ಇದ್ದ ಬಣ್ಣಗಳನ್ನು ತುಂಬಿಸ್ಕೊಂಡು ಟೋನಿ ಮನೆಗೆ ಹೋದ್ಲು. ಅಲ್ಲಿಗೆ ಚೋಟು ಗಿಳಿ ಕೂಡ ಬಂತು. ಹ್ಯಾಪಿ ಹೋಲಿ ಚೋಟು, ನಾವು ಆವಾಗ್ಲೇ ಟೋನಿ ಹತ್ರ ಹೇಳಿದ್ವಿ ಅಲ್ವಾ ಹೋಲಿ ಹಬ್ಬ ಚೆನ್ನಾಗಿ ಆಚರಣೆ ಮಾಡ್ಬೇಕು ಅಂತ, ಆದ್ರೆ ಅವಳು ಯಾಕೆ ಹೊರಗಡೆ ಬರ್ಲಿಲ್ಲ ಹಾಗಂತ ಹೇಳಿದ್ಲು. ಅವಳು ಹೋಲಿ ಹಬ್ಬಕ್ಕೂ ಹೊರಗಡೆ ಬರಕ್ಕೆ ಮೇಕಪ್ ಹಾಕೊಳ್ಬೇಕಲ್ವಾ, ಅವಳು ಮೇಕಪ್ ಹಾಕೊಂಡು ಬರೋಷ್ಟರಲ್ಲಿ ಹೋಲಿ ಹಬ್ಬನೇ ಮುಗ್ದೋಗಿರುತ್ತೆ ಹಾಗಂತ ಹೇಳಿದ್ಲು. ಅಷ್ಟೊಳಗೆ ಟೋನಿ ಗುಬ್ಬಚ್ಚಿ ಅಂದವಾಗಿ ಮೇಕಪ್ ಹಾಕೊಂಡು ಹೊರಗಡೆ ಬಂದ್ಲು. ಅವಳು ಹೊರಗಡೆ ಬಂದ ತಕ್ಷಣ ಲೂಸಿ ಪಾರಿವಾಳ ಚೋಟುಗಿಳಿ ಇಬ್ರು ಕೂಡ ಅವ್ರ ಕೈಯಲ್ಲಿದ್ದ ವಾಟರ್ ಗನ್ನಿಂದ ಕಲರ್ನ ಹಾಕಿದ್ರು. ಲೂಸಿ ಹಾಗೂ ಚೋಟು ಇಬ್ರು ಕೂಡ ಒಂದೇ ಸಲ ಕಲರ್ ಹಾಕಿದ್ರಲ್ಲಿ ಟೋನಿ ದೇಹ ಇಡೀ ಆ ಕಲರ್ ಹಚ್ಕೊಳ್ತು. ಅಯ್ಯೋ, ನನ್ ಮೇಕಪ್ ಎಲ್ಲ ಹೋಯ್ತು, ಹೀಗೆ ಕಲರ್ ಹಾಕೊಂಡು ನಾನ್ ನಮ್ಮ ಅಜ್ಜಿ ಮನೆಗೆ ಹೇಗ್ ಹೋಗೋದು? ಏನ್ ಗೆಳತಿಯರೇ ನೀವೆಲ್ಲ, ಚೆನ್ನಾಗಿ ಮೇಕಪ್ ಹಾಕೊಂಡು ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನೀವಿಬ್ರು ನನ್ನ ಹೀಗ್ ಮಾಡ್ಬಿಟ್ರಲ್ಲ, ಹೋಗಿ ನೀವು, ಯಾವಾಗ್ಲೂ ಹೀಗೇನೆ, ನನ್ನನ್ನ ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಲ್ಲ ಹಾಗಂತ ಕೋಪ ಮಾಡ್ಕೊಂಡ್ಲು. ಏನ್ ಹೇಳ್ತಿದ್ಯಾ ನೀನು, ನಾವು ಮುಂಚೆನೆ ಹೇಳಿದೀವಿ ಅಲ್ವಾ ಹೋಲಿ ಹಬ್ಬ ಆಚರಣೆ ಮಾಡ್ಬೇಕು ಅಂತ, ನೀನು ಅಜ್ಜಿ ಮನೆಗೆ ಹೋಗ್ತೀಯಾ ಅನ್ನೋ ವಿಷಯ ನಮಗೆ ಗೊತ್ತು, ನೀನು ಮುಂಚೆನೆ ನಮ್ಮತ್ರ ಅದನ್ನ ಹೇಳ್ಬೋದಾಗಿತ್ತಲ್ವಾ ಹಾಗಂತ ಹೇಳಿದ್ಲು. ನಡೆದಿದ್ದೇನೋ ನಡೆದೈತೋ ಸರಿ, ನೀನು ನಿಮ್ಮ ಅಜ್ಜಿ ಮನೆಗೆ ಯಾಕೆ ಹೋಗ್ತಿದ್ಯಾ ಅಂತ ಹೇಳ್ತಿಲ್ಲ ಹಾಗಂತ ಹೇಳಿದ್ಲು. ಅಲ್ಲಿ ನಮ್ಮ ಮಾವ ನನಗೋಸ್ಕರ ಹುಡುಗ ನೋಡಿದಾರಂತೆ, ಅದಕ್ಕೆ ಹೆಣ್ಣೋಡೋ ಇದಕ್ಕೆ ಹೋಗ್ತಾ ಇದ್ದೀನಿ, ಇವಾಗ ಪುನಃ ಮೇಕಪ್ ಹಾಕೊಳ್ಬೇಕಂದ್ರೆ ಎಷ್ಟು ಸಮಯ ಆಗುತ್ತೆ ಗೊತ್ತಾ ಹಾಗಂತ ಹೇಳಿದ್ಲು. ಅಷ್ಟು ಕಷ್ಟ ನಿನಗೆ ಯಾಕೆ, ನೀನ್ ಯಾವಾಗ್ಲೂ ಚೆನ್ನಾಗಿರ್ತೀಯ, ಇಷ್ಟು ಅಂದ ಇರ್ಬೇಕಾದ್ರೆ ಇನ್ನು ಮೇಕಪ್ ಬೇರೆ ಯಾಕೆ ಹಾಕೊಳ್ಬೇಕು? ಬಣ್ಣದಲ್ಲಿ ಕೆಮಿಕಲ್ ಇರುತ್ತೆ ಅಂತ ಹಬ್ಬದ ದಿನ ಒಂದೇ ಒಂದು ದಿನಾನು ಬಣ್ಣ ಹಚ್ಕೊಳ್ಳಲ್ಲ ಅಂತ ಹೇಳ್ತಿದ್ದೆ, ಹಾಗಿರುವಾಗ ಕೆಮಿಕಲ್ ಹೆಚ್ಚಾಗಿರೋ ಮೇಕಪ್ ಯಾಕೆ ಹಾಕೊಳ್ತೀಯ? ನೀನು ನಿಜವಾಗ್ಲೂ ಅಂದವಾಗಿದೀಯ, ಆ ಮೇಕಪ್ ಎಲ್ಲ ಹಾಕೊಳ್ಳೋದು ವೇಸ್ಟೇ ಅಲ್ವಾ ಹಾಗಂತ ಹೇಳಿದ್ಲು. ಲೂಸಿ ಹೇಳಿದ ಮಾತನ್ನು ಕೇಳಿ ಟೋನಿ ಗುಬ್ಬಚ್ಚಿ ಹೀಗೆ ಹೇಳಿದ್ಲು. ಗೆಳತಿಯೇ, ನೀನ್ ಹೇಳಿದ್ದು ನಿಜಾನೇ, ನನ್ ಕಣ್ಗಳನ್ನ ತೆರೆದಿದೀಯ ನೀನು, ನಾನು ಇವತ್ತಿಂದ ಮೇಕಪ್ ಹಾಕೊಳ್ಳೋದೇ ಇಲ್ಲ, ಆ ದೇವ್ರು ಕೊಟ್ಟಿರುವ ಈ ಅಂದನೇ ಸಾಕು ನನಗೆ ಹಾಗಂತ ಒಳಗಡೆ ಹೋಗಿ ಮೇಕಪ್ ಬಾಕ್ಸ್ನ ತಗೊಂಡ್ಬಂದು ಹೊರಗಡೆ ಹಾಕಿದ್ಲು. ಆಮೇಲೆ ಅಲ್ಲಿದ್ದ ವಾಟರ್ ಗನ್ ತಗೊಂಡು ಲೂಸಿ ಮೇಲೆ ಚೋಟು ಮೇಲೆ ಬಣ್ಣ ಹಾಕಿದ್ಲು. ಹೀಗೆ ಟೋನಿ, ಲೂಸಿ, ಚೋಟು ಮೂರು ಜನ ಕೂಡ ಒಟ್ಟಿಗೆ ಹೋಲಿ ಹಬ್ಬನ ಆಚರಣೆ ಮಾಡಿದ್ರು. ಗುಬ್ಬಚ್ಚಿ ಹೀಗೆ ಮೇಕಪ್ ಹಾಕೊಳ್ಳದೆ ಇರೋದನ್ನು ನೋಡಿ ಅಡವಿಯಲ್ಲಿ ಎಲ್ಲರೂ ಕೂಡ ಆಶ್ಚರ್ಯಪಟ್ರು. ಆ ಅಡವಿಯಲ್ಲಿ ಮೂರು ಸ್ನೇಹಿತರು ಸಂತೋಷವಾಗಿ ತಿರುಗಾಡ್ತಾ ಇದ್ರು. ಟೋನಿ ಗಾಬರಿಯಿಂದ ತನ್ನ ಮಕ್ಕಳನ್ನು ಒಂದು ಮರದ ಒಟೆಯೊಳಗಡೆ ಬಚ್ಚಿಟ್ಕೊಂಡ್ಲು. ಆವಾಗ ಅವಳು, ಮಕ್ಳೇ ನಾನು ಕರೆಯೋ ತನಕ ನೀವು ಹೊರಗಡೆ ಬರಬಾರ್ದು ಸರಿನಾ ಹಾಗಂತ ಹೇಳಿ ಅವಳು ಹೊರಗಡೆ ಹೋದ್ಲು.
ಅವಳು ಹೋಗಿ ಅವಳ ಚೋಟು ಗೆಳತಿಯ ಮಕ್ಕಳನ್ನು ಕೂಡ ಅಲ್ಲಿಗೆನೆ ಕರ್ಕೊಂಡು ಬಂದು ಬಿಟ್ಲು. ಆ ಮಕ್ಕಳಿಗೂ ಕೂಡ ಅದೇ ಹೇಳಿ ಅವಳು ಅಲ್ಲಿಂದ ಹೋದ್ಲು. ಇಲ್ಲಿ ಹೀಗೆ ನಡೀತಾ ಇರುವಾಗ ಅಲ್ಲಿ ಅಡವಿಯಲ್ಲಿ ಇಡೀ ಬೆಂಕಿ ಹಚ್ಕೊಳ್ತು. ಅವಳು ಆ ಮಕ್ಕಳನ್ನು ಮಾತ್ರ ಆ ಮರದ ಒಳಗಡೆನೆ ಬಚ್ಚಿಟ್ಲು. ಅಲ್ಲಿದ್ದ ಸುಮಾರು ಪಕ್ಷಿಗಳು ಬೆಂಕಿಯಲ್ಲಿ ಸಿಕ್ಕಾಕೊಂಡ್ರು. ಲೂಸಿ ಪಾರಿವಾಳದ ಮಕ್ಕಳು ಕೂಡ ಆ ಬೆಂಕಿಯಲ್ಲಿ ಸಿಕ್ಕಾಕೊಂಡ್ರು. ಅಮ್ಮ ನಮ್ಮನ್ ಕಾಪಾಡಮ್ಮ, ಅಮ್ಮ ನಮ್ಮನ್ ಕಾಪಾಡು, ಅಮ್ಮ ನಮ್ಮನ್ ಕಾಪಾಡಮ್ಮ, ಹಾಗಂತ ಅವರಿಬ್ರು ಜೋರಾಗಿ ಕಿಚ್ಚುತ್ತಾ ಇದ್ರು. ಆ ಪರಿಸ್ಥಿತಿಯಲ್ಲೂ ಕೂಡ ಲೂಸಿಯಿಂದ ಏನು ಮಾಡಕ್ಕಾಗ್ಲಿಲ್ಲ. ಅವಳು ಅಳುತ್ತಾ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಅವಳು ಕೂಡ ಅವ್ರ ಹತ್ರನೇ ಹೋದ್ಲು. ಟೋನಿ ಆಕಾಶದಲ್ಲಿ ಹಾರುತ್ತಾ, ಏನ್ ಕೆಲ್ಸ ಮಾಡಿದೀಯಾ ಲೂಸಿ ನೀನು, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಇಲ್ವಾ? ಅವಾಗ ಲೂಸಿ, ನನಗೆ ನನ್ನ ಮಕ್ಕಳನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ, ಅದಕ್ಕೆ ನಾನು ಕೂಡ ಅವ್ರ ಜೊತೆನೆ ಸತ್ತೋಗ್ತೀನಿ, ನೀನು ನಿನ್ ಮಕ್ಳ ಜೊತೆ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತೀನಿ. ಹಾಗಂತ ಅಳುತ್ತಾ ಬೇಜಾರ್ ಮಾಡ್ಕೊಂಡು ಮಕ್ಳ ಜೊತೆ ಅವಳು ಕೂಡ ಸತ್ತೋದ್ಲು. ಹಾಗೇನೆ ಅವಳ ಸ್ನೇಹಿತಿ ಚೋಟು ಕೂಡ ಸತ್ತೋದ್ಲು. ಅವಳ ಮಕ್ಕಳು ಮಾತ್ರ ಟೋನಿ ಹತ್ರ ಇದ್ರು. ಮಹಿ ಹದ್ದು ಚಿಚುಕಾಗೆ ಮಗುವನ್ನು ಕರ್ಕೊಂಡು ಅಲ್ಲಿಂದ ಹೊರಗಡೆ ಬಂತು. ಅವಳು ನೇರವಾಗಿ ಟೋನಿ ಮಕ್ಕಳನ್ನು ಬಚ್ಚಿಟ್ಟಿರುವ ಆ ಜಾಗದಲ್ಲಿ ಆ ಮಗುವನ್ನು ಕೂಡ ತಗೊಂಡೋಗಿ ಬಿಟ್ಲು. ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ದ ಚಿಚುಕಾಗೆನ ಹೊರಗಡೆ ತೆಗೆದ್ರು. ಆದ್ರೆ ಆವಾಗ್ಲೇ ಅವಳಿಗೆ ಸುಮಾರು ಗಾಯಗಳು ಆಗಿತ್ತು. ಅವಳು ಅಳುತ್ತಾ, ನನ್ನನ್ನು ಯಾಕೆ ಕಾಪಾಡಿದ್ದು ನೀವು? ನನ್ನ ಅರ್ಧ ಶರೀರ ಬೆಂದೋಗಿದೆ, ಈ ಅರ್ಧ ಶರೀರ ಇಟ್ಕೊಂಡು ನಾನು ಬಾಳ್ಬೇಕಾ? ಹಾಗಂತ ಕೇಳಿದ್ಲು. ನೀನಿಲ್ಲ ಅಂದ್ರೆ ನಿನ್ ಮಕ್ಕಳು ಏನಾಗ್ತಾರೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಬಾಯಿ ಮುಚ್ಕೊಂಡ್ ಬಾ. ಹಾಗಂತ ಅವಳನ್ ಕೂಡ ಆ ಮರದ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಅವಳಿಗೆ ವೈದ್ಯ ಮಾಡ್ತಾ ಇದ್ರು. ಆವಾಗ ಮಕ್ಕಳು ಅದನ್ನ ಹಾಗೇನೆ ನೋಡ್ತಾ ಇದ್ರು. ಅವಳಿಗೆ ಗುಣ ಆಯ್ತು. ಅವರೆಲ್ಲರನ್ನು ಕರ್ಕೊಂಡು ಅವರು ಒಂದು ಜಾಗಕ್ಕೆ ಹೋದ್ರು. ಹದ್ದಿಗೂ ಒಂದು ಮಗು ಹುಟ್ಟಿತು. ಅವರೆಲ್ಲರೂ ಕೂಡ ಒಂದು ಹೊಸ ಮನೆಯನ್ನು ಕಟ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರು. ಎಲ್ಲರಿಗೂ ಸರಿಯಾಗುವ ತರ ಒಂದು ಮನೆಯನ್ನು ಕಟ್ಕೊಳ್ಳೋದಕ್ಕೆ ಅವರೆಲ್ಲರೂ ಕೂಡ ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಅಲ್ಲಿವರೆಗೂ ಆ ಚಿಕ್ಕ ಮನೆಯಲ್ಲೇ ಮಕ್ಕಳನ್ನು ಇರಕ್ಕೆ ಹೇಳ್ಬಿಟ್ಟು ಅವರು ಜೋಪಾನವಾಗಿರಿ ಅಂತ ಹೇಳ್ಬಿಟ್ಟು ಮನೆಯನ್ನು ಕಟ್ಟ ಕೆಲಸಕ್ಕೋಸ್ಕರ ಹೊರಗಡೆ ಹೋದ್ರು. ಅವರು ಕಷ್ಟಪಟ್ಟು ಮನೆಯನ್ನು ಕಟ್ಕೊಳ್ತಿದ್ರು. ಮಿತ್ರರೇ, ನಾನು ಮಕ್ಕಳನ್ನು ಹೋಗಿ ನೋಡ್ಬಿಟ್ಟು ಬರ್ತೀನಿ, ನೀವು ಕೆಲಸ ಮಾಡ್ತೀರಿ. ಹಾಗಂತ ಅವಳು ಮನೆಗೆ ಹೋದ್ಲು. ಅಷ್ಟರೊಳಗೆ ಒಂದು ಹದ್ದು ಆ ಮಕ್ಕಳನ್ನು ಸಾಯಿಸೋ ಪ್ರಯತ್ನ ಮಾಡ್ತಾ ಇತ್ತು. ಅದನ್ನ ನೋಡಿ ಅವಳು ತುಂಬಾ ಜೋರಾಗಿ ಕೆಚ್ಕೊಂಡ್ಲು. ಬೇಡ, ನನ್ನ ಮಕ್ಕಳು ನಿನಗೆ ಏನ್ ಅನ್ಯಾಯ ಮಾಡಿದ್ದಾರೆ, ಬೇಡ ದಯವಿಟ್ಟು ಅವರನ್ನು ಬಿಟ್ಬಿಡು, ಹಾಗಂತ ಹೇಳಿತು. ಆವಾಗ ಆ ಹದ್ದು ಅದರ ಹತ್ತಿರ ಇದ್ದ ಬಾಣವನ್ನು ಟೋನಿ ಮೇಲೆ ಎಸಿತು. ಆವಾಗ ಟೋನಿ ಅಳುತ್ತಾ, ಮಿತ್ರರೇ ಮಕ್ಕಳು ಅಪಾಯದಲ್ಲಿದ್ದಾರೆ, ಬನ್ನಿ, ಹಾಗಂತ ಜೋರಾಗಿ ಹೇಳಿದ್ಲು. ತಕ್ಷಣ ಅದನ್ ಕೇಳಿ ದೂರದಲ್ಲಿ ಇದ್ದ ಸ್ನೇಹಿತರು ಎಲ್ಲರೂ ಕೂಡ ಅಲ್ಲಿಗೆ ಬಂದ್ರು. ಅದನ್ನು ಗಮನಿಸಿ ಆ ಹದ್ದು ಅಲ್ಲಿಂದ ಹೋಗ್ಬಿಡ್ತು. ಆವಾಗ ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದು, ಏನಾಯ್ತು ಗೆಳತಿಯೇ, ಏನಾಯ್ತು ಹಾಗಂತ ಕೇಳಿದ್ರು. ಆವಾಗ ಅವಳು, ಅಪಾಯ ಬಂತು, ಅದಕ್ಕೆ ನಿಮ್ಮನ್ ಕರೆದೆ, ಹಾಗಂತ ನಡೆದ ವಿಷಯವನ್ನು ಹೇಳಿದ್ಲು. ಅವರೆಲ್ಲರೂ ಕೂಡ ತುಂಬಾನೇ ಹೆದರಿದ್ರು. ಆ ಹಾಳಾಗ್ ಹೋದ ಹದ್ದು ಯಾವ ಕಡೆಯಿಂದ ಬಂತು ಅಂತ ಅವರು ಬೇಜಾರ್ ಮಾಡ್ಕೊಳ್ತಿದ್ದಾಗ್ಲೇ ಟೋನಿ ಅಲ್ಲೇ ಬಿದ್ದು ಸತ್ತೋದ್ಲು. ಅವರೆಲ್ಲರೂ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಇಲ್ಲಿ ಇನ್ನು ನಾವು ಸೇಫ್ ಆಗಿರಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಜೋಪಾನವಾಗಿರ್ಬೇಕು ಅಂತ ಅಂದ್ಕೊಂಡ್ರು. ಆ ದಿನದಿಂದ ಅವರು ಕಣ್ಣಿಗೆ ರೆಪ್ಪೆ ತರ ಮಕ್ಕಳನ್ನು ನೋಡ್ಕೊಳ್ತಿದ್ರು. ಮನೆ ಕೆಲಸ ಪೂರ್ತಿಯಾಗೋ ತನಕ ಚಿಚುಕಾಗೆ ಮಕ್ಕಳಿಗೆ ಕಾವಲಾಗಿ ಇತ್ತು. ಆವಾಗ ಆ ಹದ್ದು ಹಿಂದೆಯಿಂದ ಬಂದು ಆ ಕಾಗೆ ಮೇಲೇನೂ ಬಾಣ ಬಿಡ್ತು. ಅವಳು ಜೋರಾಗಿ, ಗೆಳತಿಯರೇ ಅಪಾಯ ಅಪಾಯ ಹಾಗಂತ ಕರೆದಿದ್ರಿಂದ ಮಹಿ ಹದ್ದು ಅಲ್ಲಿಗೆ ಬಂತು. ಅವಳನ್ ನೋಡಿ ಅಲ್ಲಿದ್ದ ಹದ್ದು ಹೋಗ್ಬಿಡ್ತು. ಆವಾಗ ಕಾಗೆ, ಗೆಳತಿಯೇ ಇನ್ನು ಕೆಲವು ದಿನ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಆ ಹದ್ದು ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗಿಬಿಡುತ್ತೆ, ಹಾಗಂತ ಹೇಳಿದ್ಲು. ಅದಕ್ಕೆ ಮಹಿ ಹದ್ದು ಅಳುತ್ತಾ, ನಾನು ಜೋಪಾನವಾಗಿ ನೋಡ್ಕೊಳ್ತೀನಿ ಗೆಳತಿ, ಹಾಗಂತ ಹೇಳಿದ್ಲು. ಕಾಗೆ ಸಂತೋಷವಾಗಿ ಸತ್ತೋಯ್ತು. ಆಮೇಲೆ ಯಾರು ಇಲ್ಲ ಅಂದ್ರೆ ಕೂಡ ಮಕ್ಕಳನ್ನು ಜೋಪಾನವಾಗಿ ನೋಡ್ಕೊಂಡು ಅವಳು ಅಂದ್ಕೊಂಡ ಹಾಗೆ ದೊಡ್ಡ ಮನೆನ ಕಟ್ ಮುಗಿಸಿದ್ಲು. ಅವಳು ಸಂತೋಷವಾಗಿ ಮಕ್ಕಳ ಜೊತೆ ಆ ಮನೆಯಲ್ಲೇ ಇದ್ಲು. ಎಲ್ಲರೂ ಸ್ವಂತ ಮಕ್ಕಳು ಅಲ್ಲ ಅಂದ್ರೆ ಕೂಡ ಅವರನ್ನ ಅವಳು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಆದ್ರೆ ಆ ಹದ್ದು ಮಾತ್ರ ಆ ಮಕ್ಕಳನ್ನು ಯಾವಾಗ ಕೊಂದು ತಿನ್ನೋದು ಅಂತ ಕಾಯ್ತಾನೆ ಇತ್ತು. ಈ ಮನೆಯೊಳಗಡೆ ಹೋದ್ಮೇಲೆ ಅವರನ್ನ ಕೊಲ್ಲಕ್ಕೆ ನನ್ನಿಂದ ಆಗ್ತಾನೆ ಇಲ್ಲ. ಆ ಹೆಣ್ಣದ್ದು ಮಾತ್ರ ಹೊರಗಡೆ ಬಂದ್ರೆ ಕೊಲ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ, ಆದ್ರೆ ಅದು ಮಾತ್ರ ನಡೆಯೋದೇ ಇಲ್ಲ, ಹಾಗಂತ ಅನ್ಕೊಳ್ತಾ ಇತ್ತು. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವಳಿಂದ ಒಳಗಡೆ ಮಾತ್ರ ಹೋಗಕ್ಕಾಗ್ಲಿಲ್ಲ. ಒಂದಿನ ಅದು ಮನೆಯೊಳಗಡೆ ಹೋಗೋ ಪ್ರಯತ್ನ ಮಾಡ್ತಾ ಇತ್ತು. ಅದು ಒಳಗೆ ಹೋದ ತಕ್ಷಣ ಅದಕ್ಕೆ ಕರೆಂಟ್ ಶಾಕ್ ಹೊಡೆದಿದ್ರಿಂದ ಅದು ಅಲ್ಲೇ ಒದ್ದಾಡ್ಕೊಂಡು, ಕಾಪಾಡಿ ನನ್ನ ಯಾರಾದ್ರೂ ಕಾಪಾಡಿ, ದಯವಿಟ್ಟು ಕಾಪಾಡಿ, ಹಾಗಂತ ಕಿಚ್ಚಾಡ್ತಾ ಇತ್ತು.
ಒಳಗಡೆ ಇದ್ದ ಮಕ್ಕಳು ಕೂಡ ಜೋರಾಗಿ ಕಿಚ್ಚಾಡ್ತಾ ಇದ್ರು. ಅವರು ಅಳ್ತಾನೆ ಇದ್ರು. ಅದು ಸುಮಾರು ಹೊತ್ತು ಅಲ್ಲೇ ಗಿಡಗಿಡ ನಡಗಿ ಆಮೇಲೆ ಅಲ್ಲೇ ಸತ್ತೋಯ್ತು. ಹಾಗೆ ಸುಮಾರು ಸಮಯದ ನಂತರ ಮಹಿ ಹದ್ದು ಮನೆಗೆ ಬಂತು. ಆವಾಗ ಅಲ್ಲಿದ್ದ ಹದ್ದನ್ನು ನೋಡಿ ತುಂಬಾ ಗಾಬರಿಯಿಂದ, ಅಯ್ಯೋ ಭಗವಂತ, ಎಷ್ಟು ದೊಡ್ಡ ಅಪಾಯದಿಂದ ನನ್ನ ಮಕ್ಕಳನ್ನು ನೋಡ್ಕೊಂಡಿದೀಯ ನೀನು. ನಾನ್ ಮಾತ್ರ ಹೀಗೆ ಮಾಡ್ಲಿಲ್ಲ ಅಂದ್ರೆ ಇವತ್ತು ನನ್ನ ಮಕ್ಕಳು ನನಗಿಲ್ಲ. ಹಾಗಂತ ಬೇಜಾರು ಮಾಡ್ಕೊಂಡು ಸತಿರದನ್ನು ದೂರ ಹಾಕ್ಬಿಟ್ಟು ಮಕ್ಕಳ ಹತ್ರ ಬಂದು ಹೀಗೆ ಮಾತಾಡ್ತಿತ್ತು. ನೀವಿನ್ನು ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾರಾದ್ರೂ ಸರಿ, ಇಲ್ಲಿಗೆ ಬರೋದು ತುಂಬಾ ಕಷ್ಟ. ಖಂಡಿತ ನಮ್ಮ ಮನೆಯೊಳಗಡೆ ಹೊಸಬ್ರು ಯಾರು ಬರಕ್ಕಾಗಲ್ಲ. ಒಂದ್ ವೇಳೆ ಬಂದ್ರೆ ಆ ಕರೆಂಟ್ ಶಾಕ್ ಹೊಡೆದು ಅವ್ರು ಖಂಡಿತ ಸತ್ತೋಗ್ತಾರೆ. ನೀವಿನ್ನು ಯಾವುದಕ್ಕೂ ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಹಾಗಂತ ಹೇಳಿದ್ರು. ಅವಾಗ ಮಕ್ಕಳು ಕೂಡ, ನೀನ್ ಹಾಗೆ ಮಾಡಿಲ್ಲ ಅಂದ್ರೆ ನಾವು ತುಂಬಾನೇ ಹೆದರ್ತಿದ್ದೀವಿ ಅಮ್ಮ ಹಾಗಂತ ಹೇಳಿದ್ರು. ಮಕ್ಕಳು ದೊಡ್ಡವರಾಗಿ ಅವ್ರ ಪಾಡಿಗೆ ಅವರು ಅವರಿಗೋಸ್ಕರ ಆಹಾರ ಹುಡ್ಕಕ್ಕೆ ಶುರು ಮಾಡಿದ್ರು. ಎಲ್ಲ ಮಕ್ಕಳು ಅವಳ ಮಕ್ಕಳು ಅಲ್ಲ ಅಂದ್ರೂ ಕೂಡ ಅವಳು ಜವಾಬ್ದಾರಿ ತಗೊಂಡು ಆ ಮಕ್ಕಳಿಗೆ ಮದುವೆ ಮಾಡಿ ಅವರೆಲ್ಲರನ್ನು ಒಂದು ಒಳ್ಳೆ ದಾರಿಗೆ ತಗೊಂಡ್ ಬಂದ್ಲು. ಅವಳು ಸತ್ತೋದಾಗ ಅವರೆಲ್ಲರೂ ತುಂಬಾನೇ ಕಷ್ಟಪಟ್ರು. ಅಮ್ಮ, ನಾವು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೂ ಕೂಡ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನೀವು. ನಿಮ್ಗ್ ತುಂಬಾ ಧನ್ಯವಾದ. ನೀವು ಮಾಡಿದ ಈ ದೊಡ್ಡ ಸಹಾಯನ ನಾವು ಯಾವಾಗ್ಲೂ ಮರೆಯಲ್ಲ. ಹಾಗಂತ ಅವರೆಲ್ಲರೂ ಕೂಡ ಅವಳಿಗೆ ಮಾತು ಕೊಟ್ರು.